ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್. ಯಶ್ ಗೈಸ್, ತುಂಬಾ ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಕ್ಯಾಮ್ರಾಗಳನ್ನ ನೋಡ್ತಾ ಇರ್ತೀರಾ, ಯಾವ ಕ್ಯಾಮ್ರಾ ತಗೊಂಡ್ರೆ ಚೆನ್ನಾಗಿರುತ್ತೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ ಅಂತ. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತಹ ಕ್ಯಾಮ್ರಾನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಕ್ಯಾಮ್ರಾನ ನೀವು ಪರ್ಚೇಸ್ ಮಾಡ್ಬೋದು, ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ತುಂಬಾ ಚೆನ್ನಾಗಿ ಶೂಟ್ ಮಾಡ್ಬೋದು. ಎಸ್ಪೆಷಲಿ ನೀವು ಮನೆಯಲ್ಲೇ ಶೂಟ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಕ್ಯಾಮ್ರಾ ಬೆಸ್ಟ್ ಇರುತ್ತೆ. ಔಟ್ಡೋರಲ್ಲೂ ಕೂಡ ನೀವು ಶೂಟ್ ಮಾಡ್ಬೋದು, ಬಟ್ ಸ್ವಲ್ಪ ಅದು ಒಂದು ಸ್ವಲ್ಪ ವೆಯ್ಟ್ ಎಲ್ಲ ಇರುತ್ತೆ. ಸೊ ಅದನ್ನ ನೀವು ಎತ್ಕೊಂಡೋಗಿ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಅಂತ ಅನ್ಸುತ್ತೆ. ಅದು ನೀವು ಹೊರಗಡೆ ಮಾಡ್ತೀರಾ ಅಂತಂದ್ರೆ ವ್ಲಾಗ್ ಮಾಡೋದಕ್ಕೆ ಸಪ್ರೇಟ್ ಅದಕ್ಕೆ ಒಂದು ಕ್ಯಾಮ್ರಾ ಬರುತ್ತೆ. ಬಟ್ ನೀವು ಮನೆಯಲ್ಲೇ ಮಾಡ್ತೀರಾ ಅಂತಂದ್ರೆ ಸೊ ಈ ಒಂದು ಕ್ಯಾಮ್ರಾ ಚೆನ್ನಾಗಿರುತ್ತೆ. ನೀವು ರಿಸ್ಕ್ ತಗೊಂಡು ಹೊರಗಡೆನೂ ಕೂಡ ಶೂಟ್ ಮಾಡ್ಬೋದು, ಫೋಟೋಸ್ಗಳಿಗೆಲ್ಲ ಯೂಸ್ ಮಾಡ್ಬೋದು ಇವಾಗ ನಾನು ತೋರಿಸುವಂಥ ಕ್ಯಾಮ್ರಾನ. ಓಕೆ, ಸೊ ಯಾವುದು ಕ್ಯಾಮ್ರಾ ಎಲ್ಲನೂ ಕೂಡ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ನಾನು ಕ್ಯಾಮ್ರಾ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ನೀವು ಆನ್ಲೈನಲ್ಲಿ ತೊಗೋಬೋದು ಅಂತಂದರೆ ತೊಗೊಳ್ತೀನಿ ಅಂತಾರೆ ತೊಗೋಬೋದು. ನಾನು ಆನ್ಲೈನಲ್ಲೇ ತೊಗೊಂಡಿದ್ದು, ಬಟ್ ಆಫ್ಲೈನಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆ ಸ್ಟಾಕು ಸಿಕ್ತಿರಲಿಲ್ಲ ಆಫ್ಲೈನಲ್ಲಿ, ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ತೊಗೊಂಡೆ. ಸೊ ನೀವು ಕೂಡ ಆನ್ಲೈನಲ್ಲಿ ತೊಗೋಬೋದು ಬೇಕು ಅಂತಂದರೆ. ಸೊ ನಾನು ಆಲ್ರೆಡಿ ಒಂದು ರಿವ್ಯೂ ವೀಡಿಯೋ ಮಾಡಿದ್ದೀನಿ ಆ ಒಂದು ಕ್ಯಾಮ್ರಾದು. ಸೊ ಹೇಗಿದೆ ಓಪನ್ ಮಾಡಿದ್ದು ಅನ್ಬಾಕ್ಸಿಂಗ್ ವೀಡಿಯೋ ಇದೆ, ಆ ಒಂದು ವೀಡಿಯೋನ ಈ ಕಾರ್ಡಲ್ಲಿ ಹಾಕಿರ್ತೀನಿ. ಆ ಒಂದು ವೀಡಿಯೋನ ನೀವು ಕಂಪ್ಲೀಟಾಗಿ ನೋಡ್ಬೋದು, ಅದರ ಅನ್ಬಾಕ್ಸಿಂಗ್ ವೀಡಿಯೋ ಅದರಲ್ಲಿ ಹಾಕಿದ್ದೀನಿ. ಬಟ್ ಇವಾಗ ನಾನು ನಿಮಗೆ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಕ್ಯಾಮ್ರಾ ಯಾವ ಥರ ಇದೆ, ಏನು ಕತೆ ಅನ್ನೋದನ್ನ. ಸೊ ಬನ್ನಿ ಗೈಸ್, ಇವಾಗ ನೋಡೋಣ. ಈಗ ನೀವು ನನ್ನ ಪಕ್ಕದಲ್ಲೇ ನೋಡ್ತಾ ಇದ್ದೀರಾ, ಕ್ಯಾಮ್ರಾ ನಿಲ್ಲಿಸ್ಕೊಬಿಟ್ಟಿದ್ದೀನಿ. ಏನೊಳ್ಳೆ ಗರ್ಲ್ ಫ್ರೆಂಡ್ ಥರ ಅಥವಾ ಫ್ರೆಂಡ್ ಥರ. ಸೊ ನೀವು ನೋಡ್ಬೋದು, ಆ್ಯಕ್ಚುಲಿ ಏನು ಗೊತ್ತಾ, ಈ ಒಂದು ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಸೊ ನೀವು ವೀಡಿಯೋಸ್ಗಳನ್ನ ಶೂಟ್ ಮಾಡೋದಕ್ಕೆ ಮಸ್ತ್ ಇರುತ್ತೆ. ಸೊ ಕ್ಯಾಮ್ರಾ ಯಾವುದು ಅಂತ ನೀವು ನನ್ನ ಕೇಳಿದ್ರೆ, ಸೊ ನೀವು ನೋಡ್ಬೋದು ಕೆನಾನ್ 200D Mark II ಕ್ಯಾಮ್ರಾ. ಓಕೆ, ಸೊ ಈಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಕ್ಯಾಮ್ರಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನಿಮಗೆ ತುಂಬ ಫೀಚರ್ಸ್ಗಳು ನಿಮಗೆ ನಾನು ಸಿಗುತ್ತೆ, ನಾನು ನಿಮಗೆ ಒಂದೊಂದು ತೋರಿಸ್ತೀನಿ ನೋಡಿ. ಈ ಒಂದು ಕ್ಯಾಮ್ರಾದಲ್ಲಿ ಸೊ ನಿಮಗೆ ಒಂದು ಡಿಸ್ಪ್ಲೇ ಸಿಗುತ್ತೆ, ಆಯಿತಾ. ಸೊ ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಸೊ ನೀವು ನೋಡ್ಬೋದು ಆಯ್ತಾ ನಿಮ್ಮ ವೀಡಿಯೋ ಯಾವ ಥರ ರೆಕಾರ್ಡ್ ಆಗ್ತದೆ ಅನ್ನೋದೆಲ್ಲವೂ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ನೀವು ನೋಡಿ, ನಾನು ಇವಾಗ ಆನ್ ಮಾಡ್ತೀನಿ. ಸೊ ಈಗ ಎಕ್ಸಾಂಪಲ್, ಇವಾಗ ನೀವು ಈ ಥರ ವೀಡಿಯೋ ಶೂಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನಿಮ್ಗೆ ಇಲ್ಲಿ ಫ್ರಂಟಲ್ಲಿ ಇಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಸೊ ನೀವು ಹಿಂಗೆ ತಾನೇ ಇಟ್ಕೊಂಡು ಶೂಟ್ ಮಾಡೋದು, ಫೇಸನ್ನ ಹಿಂಗೆ ಇಟ್ಕೊಂಡು ಶೂಟ್ ಮಾಡ್ತೀರಾ, ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಆಯಿತಾ. ಕ್ಯಾಮ್ರಾದು ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ, ಫೇಸು ಹೆಂಗಿದೆ ಏನು ಕತೆ ಅನ್ನೋದು ನಿಮಗಿಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇರುತ್ತಲ್ವಾ. ನಾನು ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ, ಕೆನಾನ್ 200D Mark II ಮಾಡೆಲ್ ಇದು. ಸೊ ತುಂಬ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ನೀವು ರೆಕಾರ್ಡ್ ಮಾಡ್ಬೋದು. ಸೊ ಇವಾಗ ನಾನು ಆಲ್ರೆಡಿ ಆನಲ್ಲಿ ಇಟ್ಟಿದ್ದೀನಿ. ಸೊ ನೋಡಿ ವೀಡಿಯೋಸ್ ಎಲ್ಲ ಹೆಂಗೆ ಬರುತ್ತೆ ಅಂತ. ನಾನು ಯಾವುದೇ ಯೂಟ್ಯೂಬ್ ವೀಡಿಯೋ ಮಾಡಿದ್ರೂ ಈ ಒಂದು ಕ್ಯಾಮ್ರಾದಲ್ಲೇ ನಾನು ಮಾಡೋದು. ವೀಡಿಯೋ ಕ್ವಾಲಿಟಿ ಹೆಂಗೆ ಬರುತ್ತೆ ಅನ್ನೋದು ನೀವು ನೋಡ್ಬೋದು, ನಿಮ್ಗೆ ಗೊತ್ತಿರುತ್ತೆ. ಸೊ ವೀಡಿಯೋ ಕ್ವಾಲಿಟಿ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಜೊತೆಗೆ ನೀವು ಇದಕ್ಕೆ ವೈರ್ಲೆಸ್ ಒಂದು ಏನಂತೀರ ಮೈಕ್ರೋಫೋನು ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ನಿಮಗೆ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ, ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ. ಸೊ ನೋಡಿ, ಕ್ಯಾಮ್ರಾ ಅಂತೂ ಮಸ್ತಾಗಿದೆ. ಸೊ ಇದರಲ್ಲಿ ನಿಮಗೆ ಕಿಟ್ ಲೆನ್ಸ್ ಸಿಗುತ್ತೆ, 18-55mm ಕಿಟ್ ಲೆನ್ಸ್ ನಿಮ್ಗೆ ಇದರಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಲೆನ್ಸ್ ಇದೆ. ಸೊ ಸಪ್ರೇಟಾಗಿ ನಿಮ್ಗೆ ಲೆನ್ಸ್ ಬೇಕು ಅಂತಂದರೆ ನೀವು ತೊಗೋಬೋದು. ಸೊ 50mm ಲೆನ್ಸು ನಾನು ತೊಗೊಂಡಿದ್ದೀನಿ, ಬಟ್ ಅದನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇದೇ ಲೆನ್ಸನ್ನು ನಾನು ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ಇದು ನಿಮಗೆ ಅರೌಂಡ್ ಒಂದು 50,000 ಈ ಒಂದು ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಸೊ ಇವಾಗ ಪ್ರೈಸ್ ಕಮ್ಮಿ ಆಗಿರ್ಬೋದು, ಒಂದ್ಸಲ ಚೆಕ್ ಮಾಡಿ ನೋಡಿ, ಇದರಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ಕ್ಯಾಮ್ರಾ ತೊಗೊಂಡ್ರೆ ವರ್ತಿರುತ್ತೆ ಅಂತ ನೀವು ನನಗೆ ಕೇಳಿದ್ರೆ 100% ವರ್ತಿರುತ್ತೆ. ಯಾಕೆಂತಂದರೆ ಬರೋಬ್ಬರಿ 70-80% ಯೂಟ್ಯೂಬರ್ಸು ಈ ಒಂದು ಕ್ಯಾಮ್ರಾಯಿಂದನೇ ವೀಡಿಯೋಸ್ಗಳನ್ನ ಮಾಡೋದು. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯೂಟ್ಯೂಬರ್ಸ್ಗಳು ಇದೇ ಕ್ಯಾಮ್ರಾನ ಪ್ರಿಫರ್ ಮಾಡ್ತಾರೆ. ಸೊ ನೀವು ಇದನ್ನೇ ತೊಗೊಳ್ಳಿ ಅಂತ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಸೊ ನಾನು ಹಾಗಾಗಿ ಇದನ್ನೇ ತೊಗೋಬೇಕು ಅಂತಲೇ ತೊಗೊಂಡೆ. ಬಟ್ ನೀವು ಇನ್ನೂ ಹೈ ಕ್ವಾಲಿಟಿಲಿ ನೀವೇನೋ ತೊಗೋಬೇಕು ಮಾಡಬೇಕು ಅಂತಂದರೆ ಇನ್ನೂ ಚೆನ್ನಾಗಿರೋದನ್ನ ನೀವು ತೊಗೋಬೋದು. ಇದಕ್ಕೆ ನೀವು ಲೆನ್ಸ್ ಎಲ್ಲ ಹಾಕ್ಕೊಂಡು ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡುತ್ತೆ ಆಯಿತಾ. ಸೊ ನಿಮಗೆ ಬೇರೆ ಬ್ರ್ಯಾಂಡಲ್ಲಿ ಬೇಕು ಅಂತಂದರೆ ನಿಕೋನು ಇದೆಲ್ಲ ಇರುತ್ತೆ. ಸೊ ಅದನ್ನ ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಬಟ್ ನನ್ನ ಹತ್ರ ಇರೋದು ಕೆನಾನ್ 200D Mark II. ಓಕೆ, ಸೊ ಇದರ ಅನ್ಬಾಕ್ಸಿಂಗ್ ವೀಡಿಯೋ ಕಂಪ್ಲೀಟ್ಲಿ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಆ ಒಂದು ವೀಡಿಯೋನ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಓಕೆ, ಸೊ ಇನ್ನೇನಾದರೂ ಯೂಟ್ಯೂಬ್ ರಿಲೇಟೆಡಾಗಿ ಏನಾದರೂ ಗ್ಯಾಜೆಟ್ಸ್ಗಳು ಬೇಕು ಅಂತಂದರೆ ಸೊ ಕೇಳಿ ಕಮೆಂಟ್ ಬಾಕ್ಸಲ್ಲಿ, ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಯಾವ್ದನ್ನು ತೊಗೋಬೇಕು ಏನು ಅಂತ. ಸೊ ನಿಮ್ಮ ವೀಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅವಾಗಲ್ವಾ, ಸೊ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೆಲ್ಪ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಈ ಒಂದು ವೀಡಿಯೋ ನೋಡಿದ್ದಕ್ಕೆ. ಸೊ ಸಣ್ಣ ವೀಡಿಯೋ ಇದು, ಎಲ್ಲರೂ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಗೈಸ್, ಲವ್ ಯು ಆಲ್, ಬೈ ಬೈ.